ನಮಸ್ತೆ ವೀಕ್ಷಕರೇ, ಕೋಟಿ ರಾಮು ಅವರು ಸತ್ತು ಒಂದು ತಿಂಗಳಾಗಿಲ್ಲ. ಆಗಲೇ ಅವರ ಮಕ್ಕಳು ಏನು ಮಾಡಿದ್ದಾರೆ ಅಂತಲೇ ತಿಳ್ಕೋಬೇಕಾ? ಹಾಗಾದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಹೌದು ವೀಕ್ಷಕರೇ, ಕನಸಿನ ರಾಣಿ ಎಂದೇ ಪ್ರಖ್ಯಾತ ಹೊಂದಿದಂತಹ ಮಾಲಶ್ರೀ ಅವರ ಗಂಡನೇ ಕೋಟಿ ರಾಮು. ಹೌದು ವೀಕ್ಷಕರೇ, ಅವರು ಕರೋನಾದಿಂದ ಒಂದು ತಿಂಗಳ ಹಿಂದೆಯೇ ಬಲಿಯಾಗಿದ್ದರು. ಈ ಕರೋನಾ ಮಹಾಮಾರಿ ಎಂಥದ್ದು ಅಂದರೆ ದುಡ್ಡು ಇರೋರು ದುಡ್ಡು ಇಲ್ಲದವರು ಯಾರೂ ನೋಡ್ತಾನೆ ಇಲ್ಲ, ಎಲ್ಲರನ್ನೂ ಒಂದೇ ಸಮ ನೋಡಿ ಎಲ್ಲರನ್ನೂ ಒಂದೇ ಸಲ ಕರ್ಕೊಂಡು ಹೋಗ್ತದೆ ಅಂಥ ಪರಿಸ್ಥಿತಿಯಲ್ಲಿ ಕೋಟಿ ರಾಮು ಒಬ್ಬರೇ ಅವರು ಇನ್ನೇನು ಚೇತರಿಕೆ ತಗೋತಾ ಇದ್ದಾರೆ, ಈಗ ಎಲ್ಲ ಸರಿ ಆಗ್ತಿದೆ ಅನ್ನೋಷ್ಟರಲ್ಲೇ ಅವರಿಗೆ ಶ್ವಾಸಕೋಶದಲ್ಲಿ ಕರೋನಾ ಜಾಸ್ತಿಯಾಗಿ ಸಾವನ್ನಪ್ಪಿದ್ದು. ಅವರು ಸಾವನ್ನಪ್ಪಿ ಒಂದು ತಿಂಗಳಾಗಿ ತನ್ನ ಪ್ರೀತಿಯ ಗಂಡನನ್ನು ಕಳೆದುಕೊಂಡ ಮಾಲಶ್ರೀ ಅವರು ತುಂಬ ನೊಂದುಕೊಂಡಿದ್ದರು. ತದನಂತರ ಒಂದು ತಿಂಗಳ ನಂತರ ಸಮಾಧಿ ಹತ್ರ ಬಂದಂಥ ಅವರ ಮಕ್ಕಳು ಮತ್ತು ಹೆಂಡತಿ ಏನಂತ ಪ್ರತಿಜ್ಞೆ ಮಾಡಿದ್ದಾರೆ ಗೊತ್ತಾ? ಕೋಟಿ ರಾಮು ಅವರಿಗೆ ತಮ್ಮ ಮಕ್ಕಳು ಒಳ್ಳೆಯ ಕೆಲಸಕ್ಕೆ ಹೋಗಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿಬೇಕು ಅನ್ನೋ ಆಸೆ ಇತ್ತು, ಮತ್ತು ತಮ್ಮ ಮಕ್ಕಳು ಫಿಲಮಲ್ಲೂ ಸಹ ನಟನೆ ಮಾಡಬೇಕು ಅನ್ನೋ ತುಂಬ ದೊಡ್ಡ ಆಸೆಯನ್ನು ಕಟ್ಕೊಂಡಿದ್ರಂತೆ. ಅದಕ್ಕೋಸ್ಕರ ತಮ್ಮ ಅಪ್ಪನ ಆಸೆಯನ್ನು ಈಡೇರಿಸ್ತೀವಿ ಅಂತ ತಮ್ಮ ಮಕ್ಕಳು ಪ್ರತಿಜ್ಞೆ ಮಾಡಿ ಹೋಗಿದ್ದಾರೆ ಎಂದು ಮಾಲಶ್ರೀಯವರು ಹೇಳಿಕೊಂಡಿದ್ದಾರೆ. ಏನೇ ಆಗಲಿ ಅಪ್ಪನ ಆಸೆಯನ್ನು ಈಡೇರಿಸಬೇಕು ಅನ್ನೋದು ಮಕ್ಕಳು ತಮ್ಮ ಆಸೆಯನ್ನೆಲ್ಲ ಒತ್ತೆ ಇಟ್ಟು ತನ್ನ ತಂದೆಯ ಆಸೆಯನ್ನು ಪೂರೈಸಬೇಕು ಅಂತ ಒದ್ದಾಡ್ತಿರೋದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ.